Success story of a champion farmer. Champion farmers demonstrate best practices in land, soil, crop management, and strategies to adapt to climate change with processes and practices that are resilient and reliant to create integrated sustainable micro-ecosystems. The program is piloted across three districts of Karnataka, namely Haveri, Chitradurga, and Davangere, which are moderate to high in climate vulnerability. The support through the Agriculture Department in selection of the progressive farmers and the proximity has been a great push towards selecting the geography for pitching in the project. Welcome to Champion Farmer Program. It is a program from Selco Foundation where we show the world about a champion farmer who has become successful in agriculture due to his unique practices. Today we are with Mr. Siddappa, who is known as Vondu Ekreya Sahukara, a king of one-acre farm. Let's listen to an inspiring story of Mr. Siddappa, who is from a small village near Chitradurga, but is a champion with his best practices. Namaste Siddappa avare, nam karyakramakke swagata. Nim bagge ondu kiru parichaya namagoskara heli. ನಮಗೆ ಒಂದು ಎಕರೆ ಜಮೀನಿದೆ. ಒಂದು ಎಕರೆ ಜಮೀನಿನಲ್ಲಿ ಒಂದು ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ನಾವು ಮನೆಯಲ್ಲಿ ನಾವು 4 ಜನ ಇದ್ದೀವಿ, 2 ಮಕ್ಕಳಿದ್ದಾರೆ. ಎಷ್ಟು ಜನ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ? ನಾವು ಅವಶ್ಯಕತೆ ಬಿದ್ದಾಗ ಮಾತ್ರ ಈ ಹೊರಗಡೆಯಿಂದ ಲೇಬರ್ನ ಅವಲಂಬಿಸ್ಕೊಂತೀವಿ. ಮಿಕ್ಕ ಟೈಮ್ನಲ್ಲಿ ಆದಷ್ಟು ನಾವೇನೋ ಕೆಲಸ ಮಾಡ್ಕೊಂಡು ಒಂದು ಲೇಬರ್ ಒಂದು ಉಳಿತಾಯವನ್ನು ಮಾಡ್ಕೊತಿದ್ವಿ. 1992 ಈ ಒಂದು ನೀರಾವರಿ ಕೃಷಿ ಮಾಡೋಕ್ಕೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾವು ಮಳೆ ಆಶ್ರಯದಲ್ಲಿ ಕೃಷಿ ಮಾಡ್ತಿದ್ವಿ. ಮಳೆ ಆಶ್ರಯದಲ್ಲಿ ಸಜ್ಜೆ, ರಾಗಿ ಅಥವಾ ಶೇಂಗಾ ಈ ಥರ ಮಾಡ್ತಿದ್ವಿ. ಚಾಂಪಿಯನ್ ಫಾರ್ಮರ್ ಫಾಲೋ ಸೆವ್ರಲ್ ಪ್ರಾಕ್ಟಿಸಸ್ ಲೈಕ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಪ್ರಾಕ್ಟಿಸಸ್ ಆ್ಯಂಡ್ ಡೈವರ್ಸಿಫೈಡ್ ಕ್ರಾಪಿಂಗ್ ಸಿಸ್ಟಮ್, ಎಫಿಷಿಯಂಟ್ ವಾಟರ್ ಆ್ಯಂಡ್ ಸಾಯಿಲ್ ಮ್ಯಾನೇಜ್ಮೆಂಟ್, ಎನರ್ಜಿ ಎಫಿಷಿಯಂಟ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಎಕ್ಸಿಬಿಟ್ಸ್ ಇನೋವೇಟಿವ್ನೆಸ್ ಆ್ಯಂಡ್ ಮಾರ್ಕೆಟಿಂಗ್ ಲಿಂಕೇಜಸ್, ಸರ್ಕ್ಯುಲರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಇನ್ ದ ಫಾರ್ಮ್. ಹಿ ಹ್ಯಾಸ್ ಅಡಾಪ್ಟೆಡ್ ಇಯರ್ ರೌಂಡ್ ರೆವೆನ್ಯೂ ಮಾಡಲ್ through adoption of climate-related challenges and adaptation through crop planning, looks like in an integrated farm. ಬೋರ್ವೆಲ್ ಹಾಕ್ಸಿದ್ವಿ. ಬೋರ್ವೆಲ್ಲಲ್ಲಿ ನಮಗೆ ಒಂದು 1.5 ಇಂಚ್ ನೀರು ಬಂತು. ಕೇವಲ ಒಂದು 3/4 ಎಕರೆಯಲ್ಲಿ ಒಂದು 200 ಮಾತ್ರ ದಾಳಿಂಬೆ ಗಿಡ ಇಟ್ಕೊಂಡ್ವಿ. ಇನ್ನು ಉಳಿಕೆಯಾದಂಥ 10 ಗುಂಟೆನಲ್ಲಿ ಮನೆ, ದನಗಳು, ಕೊಟ್ಟಿಗೆ ಇದಕ್ಕೆಲ್ಲ ಒಂದು ಸುಮಾರು 1 ಗುಂಟೆ 2 ಗುಂಟೆ ಜಮೀನು ಹೋಯಿತು. ಇನ್ನು ಮಿಕ್ಕಿದ್ರಲ್ಲಿ ನಾವು ಒಂದು 4 ಗುಂಟೆಯಷ್ಟು ಮಲ್ಲಿಗೆ ಗಿಡ, ಒಂದು 60 ಮಲ್ಲಿಗೆ ಗಿಡ ಹಾಕ್ಕೊಂಡ್ವಿ. ಸೇವಂತಿಗೆ ಇದೊಂದು 4 ಗುಂಟೆ ಇದೆ. ನಾವು ನಮ್ಮ ಜಮೀನು ಸುತ್ತನ ಒಂದು 100 ಕೃಷಿ ಅರಣ್ಯ ಅಂತ ಬೆಳೆಸಿದ್ದೀವಿ. ಇಲ್ಲಿ ಸಿಲ್ವರ್ ಓಕ್ ಇದೆ, ಟೀಕ್ ಇದೆ, ಎಬ್ಬೇವ್ ಇದೆ. ಇದೇ ನಾನು ಫಿಕ್ಸೆಡ್ ಡಿಪಾಸಿಟ್ ಅಂತ ಒಂದು 10-20 ವರ್ಷಕ್ಕೆ ಮಾಡ್ತೀವಲ್ಲ, ಆ ಟೈಪ್ ನಮಗೆ ಇದು ಒಂದು ಉಪಯೋಗ ಆಗುತ್ತೆ. ನಾವು ಈ ಅರಣ್ಯ ಕೃಷಿ ಜೊತೆಗೆ ಅಲ್ಲಲ್ಲಲ್ಲಿ ಬದುಕೋಣ, ಅಲ್ಲಿ ನಾವು ಬಾಳೆ ಗಿಡ ಹಾಕಿದ್ವಿ, ಹಣ್ಣಿನ ಗಿಡಗಳು ಹಾಕಿದ್ವಿ. ಈಗ ಇಲ್ಲಿ ಬದುನಲ್ಲಿ ಒಂದಿಷ್ಟು ಜಾಗ ವೇಸ್ಟ್ ಆಗದಂಗೆ ಒಂದೇ ಹತ್ರ ಮಾಡಿರೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಬಾಳೆ ಗಿಡನೂ ಬೆಳೀತೈತೆ, ಅಡಿಕೆ ಗಿಡನೂ ಬೆಳೀತೈತೆ. ಇದ್ರ ಮಧ್ಯೆ ಯಾವುದಾದ್ರೂ ಬಳ್ಳಿ ತರಕಾರಿ ಹಾಕಿದರೆ ಆ ಬಳ್ಳಿನೂ ಇದು ಕಂಟಿಸ್ಕೊಂಡು ಬರ್ತೈತೆ. ಒಂದೇ ಜಾಗದಲ್ಲಿ ಎಲ್ಲ ಬೆಳೆಗಳನ್ನು ಬೆಳೀತವೆ. ಒಂದು 60-65 ಗಿಡ ಹಾಕಿದ್ದೀವಿ. ಜಾಗ ಒಂದು 3-4 ಗುಂಟೆ ಐತೆ ಸರ್ ಇದು. ಇದು ಪ್ರತಿದಿನ ನಾವು ಹೂವು ಬಿಡಿಸ್ತಿರ್ತೀವಿ. ಇದನ್ನ ಪ್ರತಿದಿನ ಮಧ್ಯಾಹ್ನ ಅಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗುತ್ತೆ. ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ಅಂದರೆ ಬಿಡಿಸಿ ಕಟ್ಟಿ ಮಾರಾಟ ಮಾಡ್ತೀವಿ. ಒಂದು ತಿಂಗಳಿಗೆ 40-50 ರೂಪಾಯಿ ಆಯಿತು. ಆ ಥರ ಇವತ್ತು ತರಕಾರಿ ಹಾಕಿದ್ವಿ, ತರಕಾರಿಯಲ್ಲಿ ಬದನೆ ಹಾಕಿದ್ವಿ, ಜವಳಿ ಹಾಕಿದ್ವಿ, ಮೆಣಸಿನ ಗಿಡ ಹಾಕಿದ್ವಿ. ಇದನ್ನೆಲ್ಲದೂ ಒಂದು ಸ್ವಲ್ಪ ನಾವು ಸಣ್ಣದಾಗಿ ನಾವು ಮನೆ ಬಳಕೆಗೆ ತರಕಾರಿ ಹಾಕೊಂಡ್ರೆ 20,000 ರೂಪಾಯಿ ನಮ್ಮ ಹೊಲದಿಂದ ಆದಾಯ ಬಂದಂಗೆ ಆಗುತ್ತೆ. ಇದು ನಮ್ಮದು ಒಂದು ಅಮೃತ ಮಹಲ್ ಅಂತ ಇದು ತಳಿ. 2 ಹಸುಗಳಿಂದಲೇ ಖರ್ಚೆಲ್ಲ ಕಳೆದು ಅದಕ್ಕೇನು ಆಹಾರ ಕೊಡ್ತೀವಿ, ಫುಡ್ ಕೊಡ್ತೀವಿ, ಎಲ್ಲ ತೆಗೆದ್ರೂ 1 ಲಕ್ಷ ರೂಪಾಯಿ ಮಿನಿಮಮ್ ಆದಾಯ ಇರ್ತೈತಿ. ನಾವು ನಮ್ಮ ಹಸುವಿನಿಂದ ಬರ್ತಕ್ಕಂಥ ಸಗಣಿನ ನಾವಿಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಮಾಡ್ಕೊಂಡಿದ್ವಿ. ಬಯೋಗ್ಯಾಸ್ ಪ್ಲಾಂಟ್ಗೆ ಇಲ್ಲಿ ಹಾಕ್ಬಿಟ್ಟು ನಮ್ಮನೆಗೆ ಆಗುವಷ್ಟು ಗ್ಯಾಸ್ ಉತ್ಪತ್ತಿ ಆಗುತ್ತೆ. ನಾವು ಬಯೋಗ್ಯಾಸಿಂದ ಬರೀ ಸ್ಲರಿನ ಉಪಯೋಗಿಸ್ಕೊಂಬಿಟ್ಟು ನಮ್ಮ ಹೊಲದಲ್ಲಿ ಬರ್ತಕ್ಕಂಥ ಕೃಷಿ ತ್ಯಾಜ್ಯಗಳು ಅದನ್ನೆಲ್ಲ ಇದಕ್ಕೆ ಹಾಕ್ತೀವಿ. ಲೇಯರ್ ಬೈ ಲೇಯರ್ ಹಾಕ್ಕೊಂಡು 1 ಲೇಯರು ಸ್ಲರಿ ಹಾಕ್ತೀವಿ. ನಾವು ಒಳ್ಳೆ ಕಾಂಪೋಸ್ಟಾಗಿ ರೆಡಿ ಆಗಿಬಿಡುತ್ತೆ ಸರ್. ನಾವೀಗ ನಮ್ಮ 1 ಎಕರೆ ಜಮೀನಿಗೆ ಕನಿಷ್ಠ ಅಂದರೆ 50,000 ರೂಪಾಯಿ ಗೊಬ್ಬರ ತಯಾರು ಮಾಡ್ಕೊತೀವಿ. ಎರೆಹುಳು ಗೊಬ್ಬರಕ್ಕೆ ಇದನ್ನು ಉಪಯೋಗಿಸ್ತೀವಿ, ಕಾಂಪೋಸ್ಟ್ ತಯಾರಿಕೆಗೆ ಉಪಯೋಗಿಸ್ತೀವಿ. ನಮ್ಮಲ್ಲಿ ಬಿದ್ದಿರ್ತಕ್ಕಂಥ ಯಾವುದೇ ಒಂದು ಗಿಡದ ಎಲೆ, ಕಡ್ಡಿ, ಕಸ ಏನೇ ಆಗಿರ್ಬೋದು ಅದನ್ನೆಲ್ಲದನ್ನು ಮತ್ತೆ ನಾವು ಉಪಯೋಗಿಸಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸುಸ್ಥಿರ ಕೃಷಿ, ನಮ್ಮ ಹೊಲ ಒಂದು ಉತ್ಕೃಷ್ಟತೆಯನ್ನು ಕಾಪಾಡ್ಕೊಂಡು ಬರೋಂಥ ಒಂದು ಜಮೀನಾಗೋದ್ರಿಂದ ಅವ ಬರ್ತಾ ನಮ್ಗೇನಾಗುತ್ತೆ ಅಂದರೆ ಗೊಬ್ಬರದ ಖರ್ಚು ಕಡಿಮೆ ಆಗ್ತದೆ. ನಾವು ನಮ್ಮ ಜಮೀನಲ್ಲಿ ಈ ಥರ ಕಳೆ ಎಲ್ಲ ಉಟ್ಬಿಡುತ್ತೆ. ಇದನ್ನೇನು ಮಾಡ್ತೀವಿ ಅಂತಂದರೆ ಟ್ರ್ಯಾಕ್ಟರ್ನಲ್ಲಿ ಇದನ್ನು ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡಿದಾಗ ಹಸಿರೆಲೆ ಗೊಬ್ಬರ ಆಗಿದ್ದು ಪರಿವರ್ತನೆ ಆಗುತ್ತೆ.
Across all his farm activities, he lacks supporting infrastructure and mechanization, further resulting in not being able to attain optimal yield and in the process resulting Siddhappa immense physical drudgery. Siddhappa avare, nimige illi yav ritiyadantaha havamana badalavanegalanna neevu edrisidri matte adakke hege neevu alavadiskondri havamana badalavane andaga namge ಒಂದು ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಗಾಳಿ ಬರುತ್ತೆ, ಮತ್ತು ಪ್ರಕೃತಿಯಲ್ಲಿ ಕೆಲವಾರು ಕ್ರಿಮಿಕೀಟಗಳು ಬರ್ತವೆ. ಇಂಥದಕ್ಕೆಲ್ಲ ನಾವೇನು ಮಾಡಿದ್ವಿ ಅಂದರೆ, ನಾವು ನೀರಿಗಾಗಿನ ಏನು ಮಾಡಿದ್ವಿ ಅಂದರೆ ಡ್ರಿಪ್ ಅಳವಡಿಕೆ ಮಾಡ್ಕೊಂಡಿದ್ವಿ. ನಾವು ಪ್ರತಿಯೊಂದು 100 ಗಿಡಕ್ಕೆ ಒಂದೊಂದು ವಾಲುಗಳು ಮಾಡ್ಕೊಂಡಿದ್ವಿ ಡ್ರಿಪ್ಪು. ಕಡಿಮೆ ನೀರಿದ್ರೂ ನಾವು ಹೆಚ್ಚು ಜಮೀನಿಗೆ ಉಪಯೋಗಿಸ್ಕೊಳೋದು ಒಂದು ವಿಧಾನ. ಅತಿಯಾಗಿ ಮಳೆ ಬರ್ದಂಗಿದ್ದು ಎಂದೋ ಒಂದಿನ ಮಳೆ ಬರುತ್ತೆ, ಅವತ್ತು ಮಳೆ ಕೊಯ್ಲು ಅಂತ ಬದು ನಿರ್ಮಾಣಗಳು ಮಾಡ್ಕೊಂಡು ನಮ್ಮ ಜಮೀನಲ್ಲಿ ಮಳೆ ತಡೆಯೋದು, ಅದು ಒಂದು ವಿಧಾನ ಮಾಡ್ಕೊಂಡು. ಗಾಳಿ ತಡೆಯಿಂದನೂ ಗಿಡ ಮರಗಳು ಬಿದ್ದೋಗೋದು, ಕಾಯಿ ಉದುರೋದು, ಹೂವು ಉದುರೋದು ಈ ಥರ ಆಗಿದ್ರೆ ನಾವೇನು ಮಾಡಿದ್ವಿ, ಬದುಗಳಲ್ಲಿ ಸಗಸೆ ಗಿಡಗಳು ಅಂತ ಹೇಳ್ಬಿಟ್ಟು ಬೆಳೆಯೋದ್ರಿಂದ ಏನಾಗುತ್ತೆ, ಗಾಳಿ ತಡೆ ಆಗಿಬಿಟ್ಟು ನಮ್ಮ ಒಂದು ಕೊಂಬೆಗಳಾಗಲಿ, ಮುರಿಯೋದಾಗಲಿ, ಹಣ್ಣು ಉದುರೋದಾಗಲಿ, ಹೂವು ಉದುರೋದಾಗಲಿ, ಇದೋ ಒಂದು ಪದ್ಧತಿಯಲ್ಲಿಂದ ನಾವು ಒಂದು ಬೆಳೆಯನ್ನು ಅದು ರಕ್ಷಣೆ ಮಾಡ್ಕೊಳಕ್ಕೆ ಬರುತ್ತೆ. ಆಯಾ ಹವಾಗುಣಕ್ಕೆ ತಕ್ಕಂತೆ ಬೆಳೆಗಳನ್ನ ಪರಿವರ್ತನೆ ಮಾಡ್ಕೊಂಡ್ರೆ ನಮಗೆ 3 ಹವಾಗುಣದಲ್ಲಿನೂ ನಾವು ಬೆಳೆಗಳನ್ನು ಬೆಳೆಯಬೋದು, ಅದನ್ನು ಒಂದು ಸುಸ್ಥಿರ ಕೃಷಿ ಅಂತ ನಾವು ಅಂದ್ಕೋಬೋದು. ಸಾವಯವ ಕೃಷಿ, ಸುಸ್ಥಿರ ಕೃಷಿ, ಸಮಗ್ರ ಕೃಷಿ, ಈ 3 ಒಂದು ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಕ್ರಮೇಣವಾಗಿ ನಾವು ಈ ರಾಸಾಯನಿಕ ಪದ್ಧತಿನ ಕೈಬಿಡ್ಬೋದು. ಇದೆಲ್ಲ ಒಬ್ಬ ರೈತನಿಗೆ ಗೊತ್ತೈತೆ ಅಂದರೆ ಇದಕ್ಕಿಂತ ಶ್ರೀಮಂತಿಕೆ ಇನ್ಯಾವುದೂ ಇಲ್ಲ. ದ ಲಿಮಿಟೇಷನ್ ಆಫ್ ಸಿದ್ದಪ್ಪಾಸ್ ಫಾರ್ಮ್ ವುಡ್ ಬಿ ಜಿಯೋಗ್ರಾಫಿಕಲ್ ಡಿಸ್ಅಡ್ವಾಂಟೇಜ್ ಆಫ್ ರಿಸೀವಿಂಗ್ ಲೋ ರೈನ್ಫಾಲ್. ಆಲ್ಸೋ ದ ಲಿಮಿಟೆಡ್ ಏರಿಯಾ ಆಫ್ ಲ್ಯಾಂಡ್ curtails him to grow his own fodder for hide cattle. ನಾವು ಮೇವಿನ ಬೆಳೆಗಳು ಅಂದರೆ ಈ ಥರ, ಈಗ ಏನು ನಾವು ಬದುಗಳು ನಿರ್ಮಾಣ ಮಾಡ್ಕೊಂಡಿದ್ವಿ ಅಲ್ಲೆಲ್ಲ ಇದನ್ನು ಹಾಕೊಂಡಿದ್ವಿ. ಇವಾಗ ಹುಲ್ಲು ನಮ್ಗೆ ಆಗೋವಷ್ಟು ಹುಲ್ಲು ಬೆಳಿಬೇಕಂದ್ರೆ ಕಷ್ಟ ಆಗುತ್ತೆ. ಬೇಸಿಗೆನಲ್ಲಿ ಇನ್ನೂ ಹೇಳ್ಬೇಕಂದ್ರೆ ನೀರು ಕಡಿಮೆ ಇರ್ತವೆ, ನಮ್ಮದು ಒಂದು ಸ್ವಲ್ಪ ಬಿಸಿ ವಾತಾವರಣ ಪ್ರದೇಶ, ಹಂಗಾಗಿ ಹಸಿ ಮೇವಿನ ಸಮಸ್ಯೆ ಆಗುತ್ತೆ. ಅಂಥ ಸಮಯದಾಗ ಈ ಹೈಡ್ರೋಪೋನಿಕ್ಸ್ ಅನ್ನೋದು ಒಂದು ವರದಾನ ಅಂತ ಹೇಳ್ಬೋದು. ಪೊಟೆನ್ಷಿಯಲ್ ಇಂಟರ್ವೆನ್ಷನ್ಸ್. Solar powered automatic hydroponic fodder unit has been introduced against conventional method of hydroponics using sprouted maize seeds are fed to cattle. As we have seen, Siddhappa is also involved in cattle rearing. To grow fodder for the cattle, he is using his traditional methods manually. It is dependent on water availability and also it increases his work. To reduce his work, Selco Foundation has provided hydroponics unit through its unique program called Champion Farmer Program. Let us hear how it has benefited through Siddhappa himself. ನೀವು ಮೊದಲು ಮಾಡ್ತಿದ್ದಂಥ ಪದ್ಧತಿಗೂ ಮತ್ತು ಈ ಹೈಡ್ರೋಪೋನಿಕ್ಸ್ ಯೂನಿಟಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಇದರಲ್ಲಿ ನಾವು ಹಿಂದೆ ಏನು ಮಾಡ್ತಿದ್ವಿ ಅಂದರೆ, ಈ ಬೇರೆ ಬೇರೆ CO3 CO4 ಈ ಥರ ಒಂದು ಹುಲ್ಲಿನ ಬೆಳೆಗಳನ್ನ ನೀರನ್ನು ಹಾಯಿಸ್ಬಿಟ್ಟು ನೆಲದ ಮೇಲೆ ಬೆಳೀತಾ ಇದ್ವಿ. ಅದು ನಮಗೆ ನೀರು ಜಾಸ್ತಿ ನೀರು ಬೇಕಾಗಿತ್ತು, ಜಾಸ್ತಿ ಜಾಗ ಬೇಕಾಗಿತ್ತು, ಆಮೇಲೆ ಅದು ಬೆಳೆಯೋದಕ್ಕೂ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಾ ಇತ್ತು. ಅದು ನಾವು ನಾಟಿ ಮಾಡಿದ ಮೇಲೆ ಒಂದು 2 ತಿಂಗಳು 2.5 ತಿಂಗಳವರೆಗೂ ಟೈಮ್ ಬೇಕಾಯಿತು. ಈ ಒಂದು ಯೂನಿಟ್ ಕೊಟ್ಟಿರೋದ್ರಿಂದ ನಮಗೆ ಉಪಯೋಗ ಏನಾಗುತ್ತೆ ಅಂದರೆ, ಕಡಿಮೆ ಜಾಗದಲ್ಲಿ, ಕಡಿಮೆ ಸಮಯದಲ್ಲಿ, ಕಡಿಮೆ ನೀರಿನಲ್ಲಿ ನಮಗೆ ಅತಿ ಶೀಘ್ರದಲ್ಲಿ ಅಂದರೆ 1 ವಾರದಲ್ಲಿ ಅಥವಾ 10 ದಿವಸದಲ್ಲಿ ನಾವು ಮೇವನ್ನು ಬೆಳ್ಕೊಂಡು ನಾವು ದನಗಳಿಗೆ ಕೊಡೋಂಥ ಒಂದು ವ್ಯವಸ್ಥೆ ಇದರಲ್ಲಿದೆ. ಇದರಲ್ಲಿ ನಾವು 24 ಟ್ರೇಗಳನ್ನು ಕೊಟ್ಟಿದ್ದಾರೆ. ಈ ಮೆಕ್ಕೆಜೋಳವನ್ನು 24 ಗಂಟೆ ನೆನೆಸಿ 48 ಗಂಟೆ ಅದನ್ನು ಮೊಳಕೆ ಬರೆಸಿ ಆಮೇಲೆ ನಾವು 9 ದಿವಸ ನಾವು ಅಲ್ಲಿ ನಾವು ಈ ಒಂದು ಟ್ರೇನಲ್ಲಿ ಹಾಕ್ಬಿಟ್ಟು ಒಂದು ಸೋಲಾರ್ ಪವರ್ ಎನರ್ಜಿ ಉಪಯೋಗಿಸ್ಕೊಂಡ್ಬಿಟ್ಟು ತಾನಾಗಿಯೇ ಆಟೋಮೆಟಿಕ್ಕಾಗಿ ತಾನಾಗೇ ನೀರು ಸ್ಪ್ರೇ ಆಗುತ್ತೆ. ಇಲ್ಲಿ ಪ್ರತಿ ನಾವು 30 ಸೆಕೆಂಡು ಒಂದು ಸ್ಪ್ರೇ ತಗೊಳುತ್ತೆ. ಇದನ್ನು 1 ಗಂಟೆ 1.5 ಗಂಟೆ ಟೆಂಪ್ರೇಚರ್ ವೇರಿಯೇಷನ್ ಮೇಲೆ ನಾವು ಫಿಕ್ಸ್ ಮಾಡಿರ್ತೀವಿ, ಟೈಮ್ ಫಿಕ್ಸ್ ಮಾಡಿರ್ತೀವಿ. ಕಾಳು ಮೊಳಕೆ ಬಂದು ಅದು 9 ದಿವಸದಲ್ಲಿ ನಮಗೆ ಒಂದು ಬೆಳೆ ಸಿಗುತ್ತೆ. 9 ದಿವಸದಲ್ಲಿ ಬೆಳೆ ಅಂತ ಅಂದರೆ ಅದು 4-5 ಕೆಜಿ ಒಂದು ಟ್ರೇನಲ್ಲಿ ನಮಗೆ ಮೇವು ಸಿಗುತ್ತೆ. 2 ದನಗಳಿಗೆ ಪ್ರತಿನಿತ್ಯ 2 ಟ್ರೇಗಳನ್ನು ಅಂದರೆ 8 ಕೆಜಿ ಅಥವಾ 10 ಕೆಜಿ ಮೇವನ್ನು ನಾವು ತಗೊಂಡು ಪ್ರತಿಯೊಂದು ದನಕ್ಕೂ 5-5 ಕೆಜಿ ಮೇವು ಬೆಳಗ್ಗೆ ಕೊಡೋಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಸಿದ್ದಪ್ಪ ಅವರೇ, ನೀವು ಎಷ್ಟು ಸಮಯದಿಂದ ಈ ಹೈಡ್ರೋಪೋನಿಕ್ಸ್ ಯೂನಿಟ್ನ ಬಳಸ್ತಾ ಇದ್ದೀರಾ? ನಿಮಗೆ ಈ ಹೈಡ್ರೋಪೋನಿಕ್ಸ್ ಯೂನಿಟಿಂದ ಯಾವ್ಯಾವ ರೀತಿಯಾದಂಥ ಅನುಕೂಲಗಳಾಗಿದೆ? ನಾವು ಸುಮಾರು 1 ತಿಂಗಳು ಕಂಟಿನ್ಯೂಸ್ ಇದನ್ನ ಹಾಕಿ ನೋಡಿದಾಗ ನಮ್ಮದು 2 ಲೀಟ್ರ್ ಕೊಡ್ತಿದ್ದಂಥ ಹಸುಗಳು 2.5, 3, 2.75, 3 ಲೀಟ್ರ್ ಈ ಥರ ಒಂದು ನಮಗೆ 1 ತಿಂಗಳಲ್ಲಿ ಅದ್ರ ವ್ಯತ್ಯಾಸ ಕಂಡೈತೆ. ಆಮೇಲಿಂದ ಹಾಲಿನಲ್ಲಿ ಒಂದು ಕ್ವಾಲಿಟಿ, ಇವತ್ತೇನು SNF ಬರಬೇಕು ಅಥವಾ ಡಿಗ್ರಿ ಬರಬೇಕು ಇದೆಲ್ಲ ಸಮೇತನೂ ನಮಗೆ ವ್ಯತ್ಯಾಸ ಆಗಿದೆ. 6 ಡಿಗ್ರಿವರೆಗೂ SNF ನಮಗೆ ಇದು ಬಂದೈತೆ. ನಮಗೆ ಮೊದಲು 22-23 ರೂಪಾಯಿ ಸಿಗ್ತಿದ್ದಂಥದ್ದು ಇವತ್ತು 29-60 ರೂಪಾಯಿ ಸಿಗೋವರೆಗೂ ಹಾಲಿನ ದರ ಜಾಸ್ತಿ ಆಗೈತೆ. ಇಲ್ಲಿ ನಾವು ಖರ್ಚುನೂ ಕಡಿಮೆ ಆಗಿರ್ತೈತೆ, ಅಂಥ ಹೆಚ್ಚಿನ ಶ್ರಮ ಹೆಚ್ಚಿನ ಖರ್ಚು ಇರೋಲ್ಲ.
ಉಳಿದ ರೈತರಿಗೆ ಹೈಡ್ರೋಪೋನಿಕ್ಸ್ ಯೂನಿಟ್ ಬಗ್ಗೆ ಯಾವ ರೀತಿಯಾದಂಥ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಇದರಲ್ಲಿ ಹಾಲಿನ ಉತ್ಪಾದನೆಯೂ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಜಾಸ್ತಿ ಆಗುತ್ತೆ, ಹೆಚ್ಚು ಆದಾಯವೂ ಬರ್ತದೆ. ಇಂಥ ಒಂದು ಎಲ್ಲ ರೀತಿಯಿಂದಲೂ ಉತ್ತಮವಾದಂಥ ಒಂದು ಘಟಕವನ್ನು ಸೆಲ್ಕೋ ಫೌಂಡೇಶನ್ನಿಂದ ನಮಗೆ ಕೊಟ್ಟಿದ್ದಾರೆ. ಇದು ತುಂಬ ಉಪಯುಕ್ತವಾದಂಥ ಒಂದು ವ್ಯವಸ್ಥೆ. The farmer demonstrated a resilient ecosystem that can be built through adoption of sustainable and holistic approach in agriculture. With the integration of renewable energy can catalyze the efforts of a farmer in mitigating and adapting climate change.